ಮತದಾನಕ್ಕೂ ಮುನ್ನ ದಿನ ನಮಗೆ ಮತ ಹಾಕಿ ಅಂತ ಆಣೆ ಪ್ರಮಾಣ. ಚಿಕ್ಕ ಲೆಕ್ಕಿಹಾಳದ ದುರ್ಗಮ್ಮ ದೇವಸ್ಥಾನದಲ್ಲಿ ಈ ರೀತಿಯ ಆಣೆ ಪ್ರಮಾಣವನ್ನ ಮಾಡಲಾಗಿದೆಯಂತೆ. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗ್ರಾಮ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ ಆಣೆ ಪ್ರಮಾಣ ಮಾಡಿಸಿಕೊಂಡಂತಹ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು. ಆಣೆ ಪ್ರಮಾಣದ ಮೂಲಕ ಮತದಾರರ ಮೇಲೆ ಒತ್ತಡವನ್ನ ಹಾಕ್ತಾ ಇದ್ದಾರಾ ಅನ್ನುವಂತಹ ಶಂಕೆ ಇದೀಗ ವ್ಯಕ್ತವಾಗ್ತಾ ಇದೆ. ಮತದಾನಕ್ಕೂ ಮುನ್ನ ದಿನ ನಮಗೆ ಮತ ಹಾಕಿ ಅಂತ ಆಣೆ ಪ್ರಮಾಣವನ್ನ ಮಾಡಲಾಗ್ತಾ ಇದೆ. ಚಿಕ್ಕ ಲೆಕ್ಕಿಹಾಳ ದುರ್ಗಮ್ಮ ದೇವಸ್ಥಾನದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು ತಾಲೂಕಿನ ಗ್ರಾಮ ಇದು. ಕಾಂಗ್ರೆಸ್ ಅಭ್ಯರ್ಥಿಯ ವಿರುದ್ಧ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ ಅಂತ ಆರೋಪ ಕೇಳಿ ಬರ್ತಾ ಇದೆ. ದುರ್ಗಮ್ಮ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಸೇರಿದ್ದಾರೆ ಅನ್ನುವಂತಹ ದೃಶ್ಯವನ್ನು ನೀವು ನೋಡಬಹುದಾಗಿದೆ. ಆಣೆ ಪ್ರಮಾಣದ ಮುಖಾಂತರವಾಗಿ ಮತದಾರರ ಮೇಲೆ ಏನಾದರೂ ಒತ್ತಡವನ್ನು ಹೇರ್ತಾ ಇದ್ದಾರಾ ಅನ್ನುವಂತಹ ಅನುಮಾನ ವ್ಯಕ್ತವಾಗ್ತಾ ಇದೆ. ನೀನ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ರಾಮಾಂಜನೇಯ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಮಾಂಜನೇಯ, ದುರ್ಗಮ್ಮ ದೇವಸ್ಥಾನದಲ್ಲಿ ಏನ್ ನಡೀತಾ ಇರೋದದು? ವೀಣಾ, ಏನಂತ ಹೇಳಿದ್ರೆ ರಾಯಚೂರು ಜಿಲ್ಲೆಯ ಲಿಂಗಸೂಗೂರು ತಾಲೂಕಿನ ಒಂದು ಚಿಕ್ಕ ಲೆಕ್ಕಿಹಾಳ ಗ್ರಾಮದಲ್ಲಿ ಡಿ ಎಸ್ ಉಲಗೇರಿ ಅನ್ನುವಂತಹ ಕಾಂಗ್ರೆಸ್ ಅಭ್ಯರ್ಥಿ ಏನಿದ್ದಾರೆ, ಅವರು ಒಂದು ದುರ್ಗಮ್ಮ ದೇವಸ್ಥಾನದ ಮೇಲೆ ಆಣೆಯನ್ನ ಮಾಡ್ತಿರುವಂತದ್ದು. ಏನಂತ ಹೇಳಿದ್ರೆ ಇದೀಗ ಒಂದು ದಿನ ಬಾಕಿ ಇರುವಾಗಲೇ ಎಲ್ಲಾ ಅಭ್ಯರ್ಥಿಗಳು ಕೂಡ ಒಂದೊಂದು ರೀತಿಯಲ್ಲಿ ಒಂದು ಮತದಾರರ ಸೆಳೆಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಅದೇ ರೀತಿಯಲ್ಲಿ ಈಗ ಡಿ ಎಸ್ ಉಲಗೇರಿ ಅವರು ಆ ಒಂದು ಚಿಕ್ಕ ಲೆಕ್ಕಿಹಾಳ ಗ್ರಾಮದಲ್ಲಿ ಹೋಗಿ ಒಂದು ತಮಗೆ ಓಟ್ ಹಾಕ್ಬೇಕು, ತಮಗೆ ಆಗಿರ್ತಕ್ಕಂಥ ಒಂದು ಮತ ಬ್ಯಾಂಕ್ ಅನ್ನ ಸೃಷ್ಟಿ ಮಾಡ್ಕೊಳ್ಳಕ್ಕೆ ತಮ್ಗೆ ಓಟ್ ಹಾಕ್ಬೇಕು ಮತ್ತು ಯಾವುದೇ ಕಾರಣಕ್ಕೂ ಮಿಸ್ ಆಗ್ಬಾರ್ದು ಅನ್ನುವಂತ. ಯಾಕಂತ ಹೇಳಿದ್ರೆ ಗ್ರಾಮೀಣ ಮಟ್ಟದಲ್ಲಿ ಒಂದು ರೀತಿ ದೇವರು ಮತ್ತು ನಂಬಿಕೆಗಳ ಬಗ್ಗೆ ಅದರದೇ ಆಗಿರ್ತಕ್ಕಂಥ ಒಂದು ಸೆಂಟಿಮೆಂಟ್ ಇರುತ್ತೆ. ಅದನ್ನ ಬಳಸಿಕೊಂಡು ಆ ಉಲಗೇರಿ ಅವರು ತಮಗೆ ಒಂದು ಓಟ್ ಹಾಕ್ಬೇಕು, ಕಾಂಗ್ರೆಸ್ ತಾವು ಸ್ವತಃ ತಾವೇ ಅಭ್ಯರ್ಥಿ ಆಗಿರೋದ್ರಿಂದ ತಮ್ಮನ್ನ ಗೆಲ್ಲಿಸಿ ತರಬೇಕು ಅನ್ನುವಂತಹ ಉದ್ದೇಶದಿಂದ ಆ ಒಂದು ಚಿಕ್ಕ ಲೆಕ್ಕಿಹಾಳ ಗ್ರಾಮಸ್ಥರಲ್ಲಿ ಆ ಒಂದು ಆಣೆ ಪ್ರಮಾಣವನ್ನು ಮಾಡಿಸಿರುವುದು. ಅದು ಕೂಡ ಒಂದು ದುರ್ಗಮ್ಮ ದೇವಸ್ಥಾನದ ಬಳಿ ಹೋಗಿ ಆ ಒಂದು ಅಲ್ಲಿ ಒಂದು ತಾವು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ಇರೋದಿಲ್ಲ ಅನ್ನುವಂಥದ್ದು ಸ್ಪಷ್ಟನೆಯನ್ನು ಅವರು ತಗೊಳ್ತಿರುವಂಥದ್ದು. ವೀಣಾ, ಎಸ್, ಮತದಾರರಿಗೆ ಒಂದು ರೀತಿ ಒತ್ತಡವನ್ನು ಹಾಕ್ತಾ ಇದ್ದಾರೆ, ನನಗೆ ಓಟ್ ಹಾಕಿ ಅನ್ನೋದು ಇದರಿಂದ ಸ್ಪಷ್ಟವಾಗ್ತಾ ಇದೆ. ಸೊ ಈ ಕುರಿತಾಗಿ ಏನಾದರೂ ದೂರು ದಾಖಲಾಯ್ತಾ? ಚುನಾವಣಾ ಅಧಿಕಾರಿಗಳ ಗಮನಕ್ಕೆ ಏನಾದರೂ ಬಂತಾ? ಖಂಡಿತ ವೀಣಾ, ಇದು ಏನಂತ ಹೇಳಿದ್ರೆ ಇದನ್ನ ಒತ್ತಡ ಅನ್ನೋದಕ್ಕಿಂತ ಒಂದ್ ರೀತಿಯಲ್ಲಿ ಸೆಂಟಿಮೆಂಟ್ ಆಗಿ ಒಡೆಯುವಂಥದ್ದು. ಯಾಕಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಒಂದು ಜನರಲ್ಲಿ ನಂಬಿಕೆ ಅನ್ನುವಂಥದ್ದು ಇರುತ್ತೆ. ಈಗ ನೋಡಿ, ಆ ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಿ, ಅವರು ಅದಾದ ನಂತರ ಅವರು ಒತ್ತಡ ಹಾಕಿದ ನಂತರ ಒಂದ್ ರೀತಿ ಅವ್ರ ಜೊತೆ ಸೇರಿ ಹೋದಂಗೆ ಈ ಒಂದು ರೀತಿಯಲ್ಲಿ ಒಂದು ಮತದಾರರ ಸೆಳೆಯುವ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಚುನಾವಣಾಧಿಕಾರಿಗಳು ಕೂಡ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಪ್ರಕರಣವನ್ನು ದಾಖಲಿಸಿಲ್ಲ ಅನ್ನುವಂಥದ್ದು ಈ ಒಂದು ಈವರೆಗಿನ ಮಾಹಿತಿ. ವೀಣಾ, ಥ್ಯಾಂಕ್ ಯು ರಾಮಾಂಜನೇಯ ತಮ್ಮ ಮಾಹಿತಿಗಾಗಿ.